ನಾರಾಯಣ ಗೌಡರು ನಿನ್ನೆ ಅವರದೇ ಕ್ಷೇತ್ರದಲ್ಲಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಇದ್ದರು, ನೀವು ಗಮನಿಸಿದ್ದೀರಿ. ನೋಡಿ, ಇವತ್ತಿಗೆ ನಾರಾಯಣ ಗೌಡರು ಎಲ್ಲೂ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಒಂದು ತಿಂಗಳ ಹಿಂದೆ ಅವರೇ ಹೇಳಿದ್ದಾರೆ ನಾನು ಯಾವುದೇ ಪಾರ್ಟಿ ಹೋಗೋದಿಲ್ಲ, ಬಿಜೆಪಿಯಲ್ಲಿ ನಿಲ್ತೇನೆ ಅಂತ. ನಿನ್ನೆ ವಿಜಯ ಸಂಕಲ್ಪ ಯಾತ್ರೆ ಹೇಳಿದ್ರು, ಯಾಕೆ ಸಂಶಯ ನೋಡೋಣ. ಅವ್ರಿಗೆ ನೀವು ಕೇಳಿದ್ದಕ್ಕೆ ಹೇಳಿದ್ದಾರೆ, ಗೊತ್ತಿಲ್ಲ ನನಗೆ. ಅವರು ನಾನು ಹೋಗುದಿಲ್ಲ, ಬಾಕಿ ಉಳಿದವ್ರು ಹೋದಕ್ಕೆ ಅವ್ರು ಏನ್ ಮಾಡ್ಲಿಕ್ಕೆ ಆಗುತ್ತೆ? ಯಾರು ಹೋಗುದಿಲ್ಲ, ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಯಾರು ಹೋಗುದಿಲ್ಲ. ಯಾವುದೇ ಒತ್ತಡಗಳಿಲ್ಲ, ನಮಗೆ ಆನಂದ ಆಗಿದೆ. ಅವರು 17 ಜನರು ಬಹಳ ಒಳ್ಳೆಯ ಗೆದ್ದಿರತಕ್ಕಂಥ 14 ಜನ ಬಾಕಿ ವಿಧಾನ ಪರಿಷತ್ ಸದಸ್ಯರು ಮಾಡಿದೆ, ಒಳ್ಳೆಯ ರೀತಿಯ ಸಹಕಾರವನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಮತ್ತು ಪಾರ್ಟಿಗೆ. ಇವತ್ತಿಗೂ ಬಹಳ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಪಾರ್ಟಿ ಹೇಳಿದ್ದನ್ನ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಎಲ್ಲೂ ಒತ್ತಡಗಳನ್ನು ಹೇರ್ತಾ ಇಲ್ಲ. ಯಾಕೆ ಕೈ ಬಿಡ್ಬೇಕು? ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ನೋಡ್ತಾ ಅಂತದ್ದು ಯಾವುದೇ ಮಾತುಕತೆಗಳಿಲ್ಲ. ನಮಗೆ ಅಧಿಕಾರ ಬರುವುದು ಸದಸಿದ್ಧ, ಮತ್ತು ಯಾರನ್ನು ನಾವು ಕಡೆಗಣಿಸೋದಿಲ್ಲ. ನಾರಾಯಣ ಗೌಡರು ನಿನ್ನೆ ಅವ್ರದೇ ಕ್ಷೇತ್ರದಲ್ಲಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಇದ್ರು, ನೀವು ಗಮನಿಸಿದ್ದೀರಿ. ನೋಡಿ, ಇವತ್ತಿಗೆ ನಾರಾಯಣ ಗೌಡರು ಎಲ್ಲೂ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಒಂದು ತಿಂಗಳ ಹಿಂದೆ ಅವರೇ ಹೇಳಿದ್ದಾರೆ ನಾನು ಯಾವುದೇ ಪಾರ್ಟಿ ಹೋಗೋದಿಲ್ಲ, ಬಿಜೆಪಿಯಲ್ಲಿ ನಿಲ್ತೇನೆ ಅಂತ. ನಿನ್ನೆ ವಿಜಯ ಸಂಕಲ್ಪ ಯಾತ್ರೆ ಹೇಳಿದ್ರು, ಯಾಕೆ ಸಂಶಯ ನೋಡೋಣ. ಅವ್ರಿಗೆ ನೀವು ಕೇಳಿದ್ದಕ್ಕೆ ಹೇಳಿದ್ದಾರೆ, ಗೊತ್ತಿಲ್ಲ ನನಗೆ. ಅವರು ನಾನು ಹೋಗುದಿಲ್ಲ, ಬಾಕಿ ಉಳಿದವ್ರು ಹೋದಕ್ಕೆ ಅವ್ರು ಏನ್ ಮಾಡ್ಲಿಕ್ಕೆ ಆಗುತ್ತೆ? ಯಾರು ಹೋಗುದಿಲ್ಲ, ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಯಾರು ಹೋಗುದಿಲ್ಲ. ಯಾವುದೇ ಒತ್ತಡಗಳಿಲ್ಲ, ನಮಗೆ ಆನಂದ ಆಗಿದೆ. ಅವರು 17 ಜನರು ಬಹಳ ಒಳ್ಳೆಯ ಗೆದ್ದಿರತಕ್ಕಂಥ 14 ಜನ ಬಾಕಿ ವಿಧಾನ ಪರಿಷತ್ ಸದಸ್ಯರು ಮಾಡಿದೆ, ಒಳ್ಳೆಯ ರೀತಿಯ ಸಹಕಾರವನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಮತ್ತು ಪಾರ್ಟಿಗೆ. ಇವತ್ತಿಗೂ ಬಹಳ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಪಾರ್ಟಿ ಹೇಳಿದ್ದನ್ನ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಎಲ್ಲೂ ಒತ್ತಡಗಳನ್ನು ಹೇರ್ತಾ ಇಲ್ಲ. ಯಾಕೆ ಕೈ ಬಿಡ್ಬೇಕು? ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ನೋಡ್ತಾ ಅಂತದ್ದು ಯಾವುದೇ ಮಾತುಕತೆಗಳಿಲ್ಲ. ನಮಗೆ ಅಧಿಕಾರ ಬರುವುದು ಸದಸಿದ್ಧ, ಮತ್ತು ಯಾರನ್ನು ನಾವು ಕಡೆಗಣಿಸೋದಿಲ್ಲ.